ಬಹಳ ಸಂತೋಷ, ಶುಭವಾಗಲಿ ಬಂಧುಗಳೇ. ಈಗ ಭಗವದ್ಗೀತಾ ಅಧ್ಯಾಯ 4:22 ಶ್ಲೋಕದಲ್ಲಿ ಕಳೆದ ಪ್ರವಚನದಲ್ಲಿ ನಾವು ಧ್ಯಾನದ ಬಗ್ಗೆ ಮಾತಾಡುತ್ತಿದ್ದು, ಅಂದರೆ ದ್ವಂದ್ವತೆ ಬೇಡ ಬದುಕಲ್ಲಿ ಅಂತ. ಹೌದಲ್ಲ, ದ್ವಂದ್ವಾತೀತ ಜೀವನ. ನಮ್ಮ ಜೀವನ ಅಂದರೆ ದ್ವಂದ್ವ, ಹಗಲು ರಾತ್ರಿ, ಲಾಭ ನಷ್ಟ, ಸೋಲು ಗೆಲುವು, ಹುಟ್ಟು ಸಾವು, ಹೀಗೆ ಎಲ್ಲವೂ ಎರಡೆರಡು. ಹೌದಲ್ಲ, ಒಂದೇ ವಿಚಾರ. ಈಗ ಪುಷ್ಪಲತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಈಗ ಅವರು ಒಂದು ನಿರ್ಧಾರ ಮಾಡಬೇಕು, ಈಗ ಪೂಜೆ ಮಾಡಿಸ್ಬೇಕು, ಸತ್ಯನಾರಾಯಣ ಪೂಜೆ, ಅದಕ್ಕೆ ಬಹಳ ಒಂದಷ್ಟು ಖರ್ಚಾಗಬಹುದು ಅಥವಾ ಏನೇನೋ ಬೇರೆ ಬೇರೆ ವಿಚಾರಗಳಿರ್ತವೆ. ಪೂಜೆ ಅನ್ನೋದು ಒಂದು ಸಂಗತಿ, ಮಾಡಬೇಕು. ಇನ್ನೂ ಕೆಲವೊಮ್ಮೆ ಅಯ್ಯೋ ಈಗ ಯಾಕಮ್ಮ ಈಗ ನಮ್ಮಂಥವ್ರಿಗೆಲ್ಲ ಅಥವಾ ಈಗ ಯಾಕೆ ಅದು ಬೇಕಿತ್ತು ಅನ್ನೋರು ಒಂದು ಕಡೆ, ಅಥವಾ ಮಾಡೋಣ ಅಂದ್ರೆ ಯಾರೂ ಹೇಳೋದು ಬೇಡ, ಇವ್ರ ಮನಸ್ಸಲ್ಲೇ ಎರಡು ವಿಚಾರ, ಮಾಡಬೇಕಾ ಮಾಡಬಾರ್ದ. ಅರ್ಥಾತ್ ಅದು ಪೂಜೆ ವಿಚಾರ ಅಂತಲ್ಲ, ಒಂದು ಮನೇಲಿ ಏನೋ ಮಜ್ಜಿಗೆ ಸಾರು ಮಾಡ್ತೀನಿ ಅಂದರು, ಮಜ್ಜಿಗೆ ಸಾರು ಮಾಡ್ಲಾ, ಬಸ್ಸಾರು ಮಾಡ್ಲಾ, ಹುಳಿ ಸಾರು ಮಾಡ್ಲಾ, ಕುಂಬಳಕಾಯಿ ಸಾರು ಮಾಡ, ಅಯ್ಯೋ ಒಂದೇ ವಿಚಾರದಲ್ಲಿ ಇಷ್ಟೊಂದು ದ್ವಂದ್ವತೆ ಇದೆ ಮನುಷ್ಯನಿಗೆ. ಹಾಗೆಯೇ ದ್ವಂದ್ವತೆ ಅನ್ನೋದು ಪ್ರಕೃತಿಯಲ್ಲೇ ಇದೆ, ಹಗಲು ರಾತ್ರಿ ಅದು ದ್ವಂದ್ವತೆನೇ. ಹೌದಲ್ಲ, ಹೀಗೆ ಬದುಕಲ್ಲಿ ದ್ವಂದ್ವತೆಯನ್ನು ಕಳ್ಕೊಳ್ಬೇಕು. ಪ್ರಕೃತಿಯಲ್ಲಿ ಅದಿರಲಿ, ಆದರೆ ನಮ್ಮ ಬದುಕಲ್ಲಿ ದ್ವಂದ್ವತೆಯನ್ನು ಕಳ್ಕೊಳ್ಬೇಕು. ದ್ವಂದ್ವದ ಆಘಾತಕ್ಕೆ ಒಳಗಾಗದೆ ಬದುಕುವುದನ್ನು ನಾವು ಕಲಿಯಬೇಕು. ಒಂದು ನಿರ್ಧಾರ ಒಂದು ಮಾಡಿಬಿಡಬೇಕು, ಅರೆ ಮನಸ್ಸಿನಲ್ಲಿ ಯಾವುದೂ ಮಾಡಬಾರ್ದು. ಅಯ್ಯೋ ಆಗುತ್ತೋ ಇಲ್ವೋ, ಆಗುತ್ತೆ ಅಂದುಕೊಂಡು ಹೋಗಿ, ಆಗಲಿಲ್ವ ಅದು ಭಗವಂತನ ಇಚ್ಛೆ, ಆಯಿತಾ ಅದು ಭಗವಂತನ ಇಚ್ಛೆ. ಆದರೆ ಯಾವಾಗ ನೀವು ದ್ವಂದ್ವಕ್ಕೆ ಒಳಗಾಗುತ್ತೀರಿ, ನಿಮ್ಮ ಬದುಕು ಬಹಳ ದುಃಖಮಯವಾಗುತ್ತೆ. ಹಾಗಾಗಿ ಏನಾದರೂ ಸಿಕ್ಕರೆ, ಭಗವಂತ ನಿಮಗೆ ಯಾವುದೋ ಯಶಸ್ಸನ್ನು ಕೊಟ್ಟ, ಸುಖವನ್ನು ಕೊಟ್ಟ, ಯಾವುದೋ ಒಂದು ವಿಚಾರದಲ್ಲಿ ಗೆಲುವನ್ನು ಕೊಟ್ಟ, ಆಗ ಹಾರಾಡಬೇಡಿ ಅಲ್ವಾ. ಸೋಲು ಬಂದಾಗ ಕುಗ್ಗಬೇಡಿ, ಗೆಲುವು ಬಂದಾಗ ಹಾರಾಡಬೇಡಿ. ಯಾಕಂದರೆ ಎರಡೂ ಕೂಡ ಒಂದಷ್ಟು ದಿನ ಮಾತ್ರ ನಿಮ್ಮ ಹತ್ರ ಇರಲಿಕ್ಕೆ ಬಂದಿದ್ದಾವೆ ಅನ್ನೋದು ನೆನಪಿಟ್ಟುಕೊಳ್ಬೇಕು. ಅಯ್ಯೋ ಲಕ್ಷ್ಮಿ ಮನೆ ಒಳಗಡೆ ಬಂದ್ಲು, ಇನ್ನು ಆಚೆ ಹೋಗುವುದೇ ಇಲ್ಲ ಅಂತ ಅಂದುಕೊಳ್ಳಬೇಡಿ. ಚಂಚಲೇ ಗೆಲುವೂ ಹಾಗೆ, ಯಾವುದಾದರೂ ಅಷ್ಟೇ. ಹಾಗಾಗಿ ಎರಡೂ ಸ್ಥಿತಿಯಲ್ಲಿ ಏಕರೂಪವಾದ ಮನಸ್ಥಿತಿಯನ್ನು ಗಳಿಸಿಕೊಳ್ಳುವುದು ದ್ವಂದ್ವಾತೀತ ಜೀವನ. ಸುಖದಲ್ಲೂ ದುಃಖದಲ್ಲೂ ಒಂದೇ ರೀತಿಯ ನಗು, ಒಂದೇ ರೀತಿಯ ಮುಖಸ್ಥಿತಿ, ಒಂದೇ ರೀತಿಯ ಮನಸ್ಥಿತಿ. ಸೋಲು ಬರಲಿ ಗೆಲುವು ಬರಲಿ ಸರ್, ಏನು ತೊಂದರೆ ಇಲ್ಲ ಸರ್, ನಾನು ಅದರಿಂದ ಅಹಂಕಾರಗೊಳ್ಳುವುದಿಲ್ಲ, ಅದರಿಂದ ನಾನು ಕುಗ್ಗುವುದಿಲ್ಲ. ಸೋಲಿನಿಂದ ಕುಗ್ಗಲ್ಲ, ಗೆಲುವಿನಿಂದ ಅಹಂಕಾರಗೊಳ್ಳಲ್ಲ. ಹಾಗಾಗಿ ನಾನು ಈ ಸೋಲು ಗೆಲುವನ್ನು ಸಮಾನವಾಗಿ ನೋಡುವ ಮನಸ್ಥಿತಿ ಯಾವಾಗ ಬರುತ್ತೋ ಆಗ ಬದುಕಲ್ಲಿ ದ್ವಂದ್ವ ಇಲ್ಲ. ದ್ವಂದ್ವ ಇಲ್ಲ ಅಂದರೆ ಎರಡು ಆಲೋಚನೆ ಇರುವುದಿಲ್ಲ ಅಂತ ಅಲ್ವಾ. ಈಗ ದ್ವಂದ್ವಾತೀತವಾಗಿ ಬದುಕಬೇಕಾದ್ರೂ ಒಂದು ಸಮಸ್ಯೆ ಬರುತ್ತೆ, ಏನು ಇದ್ದದ್ದು ಸಾಕು ಅಂತ ಬದುಕ್ತಾ ಇರ್ತೀವಿ. ಆದರೆ ನಮ್ಮ ಜೊತೆಗಿರೋ ಇನ್ಯಾರನ್ನೂ ನೋಡಿದಾಗ, ಅಯ್ಯೋ ನನಗೆ ಅವನಷ್ಟು ಇಲ್ವಲ್ಲಪ್ಪ, ಅಥವಾ ಅವನು ಚೆನ್ನಾಗಿ ಓದ್ತಾನೆ ನನಗೆ ಹಂಗೆ ಆಗ್ತಿಲ್ವಲ್ಲಪ್ಪ, ಅಥವಾ ಅವನಿಗೇನೋ ಒಂದು ಜಾಬ್ ಸಿಕ್ತು ನನಗೆ ಸಿಗ್ತಾ ಇಲ್ವಲ್ಲಪ್ಪ ಅಂದರೆ ಸಾಕಪ್ಪ ನಮಗೇನು ಕೊಟ್ಟಿದ್ದಾನೆ ಅದರಲ್ಲೇ ಜೀವನ ಮಾಡೋಣ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಈ ಮಿಸ್ ಆಗಿ ಆ ಕಡೆ ಈ ಕಡೆ ಒಬ್ಬನ ನೋಡಿಬಿಡ್ತೀವಿ, ಆವಾಗ ನಮಗೆ ಅಸೂಹೆ ಅಥವಾ ಹೋಲಿಕೆ ಮಾಡಿಕೊಂಡು ನಮ್ಮ ಬಗ್ಗೆ ನಾವು ಕೀಳಿರಿಮೆ ಪಟ್ಟುಕೊಳ್ತಾ ಹೋಗ್ತೀವಿ. ನೋಡಿ, ನಮ್ಮ ಕೆಳಗಿನ ಮಟ್ಟದವರು, ನಮ್ಮ ಅಕ್ಕಪಕ್ಕದ ಮನೆಯವರು ಯಾವುದೋ ಕಾರಣಕ್ಕೆ ಶ್ರೀಮಂತರಾದರೆ ನಮಗೆ ಎಷ್ಟೋ ಸಾರಿ ಸಂಕಟ ಆಗಿಬಿಡುತ್ತೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಇನ್ನೊಬ್ಬರನ್ನು ಕಂಡು ಎಂದೂ ಕೂಡ ಹೊಟ್ಟೆ ಕಿಚ್ಚು ಪಡಬೇಡ. ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕು ಅಷ್ಟೇ ಸಿಗುತ್ತೆ. ಅದು ಆಯಸ್ಸಿರ್ಬೋದು, ಏನು ಯಶಸ್ಸಿರ್ಬೋದು, ಅದು ಶ್ರೀಮಂತಿಕೆ ಇರ್ಬೋದು, ಏನೇ ಇರ್ಬೋದು, ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಅಥವಾ ಎಷ್ಟೆಷ್ಟು ಸಿಗಬೇಕು ಅಂತ ವಿಧಿ ನಿಯಮವಿರುತ್ತೋ ಅಷ್ಟು ಸಿಗುತ್ತೆ. ಈಗ ಪುಷ್ಪಲತಾವ್ರನ್ನ ಅಥವಾ ನಾವೇ ಕೇಳ್ಬೋದು, ಮತ್ತು ನಮಗೆ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ ಅನ್ನೋದಾದರೆ ನಾವು ಪೂಜೆ ಯಾಕೆ ಮಾಡಿಸ್ಬೇಕು? ನಿಮಗೆ ಎಷ್ಟು ಸಿಗಬೇಕು ಅಂತ ವಿಧಿ ನಿಯಮ ಇದೆಯೋ, ಆ ವಿಧಿ ನಿಯಮದಲ್ಲಿ ಇನ್ನೊಂದು ವಿಚಾರ ಇದೆ. ನೀವು ಇಂಥದ್ದೊಂದು ಪೂಜೆಯಲ್ಲಿ ಭಾಗಿಯಾಗ್ತೀರಿ ಅಥವಾ ಸ್ವಯಂ ನೀವು ಆ ಪೂಜೆಯನ್ನು ಆರ್ಗನೈಸ್ ಮಾಡ್ತೀರಿ ಅಥವಾ ನೀವು ಅದನ್ನು ಆ ಪೂಜೆಗೆ ನೀವು ಕಾರಣರಾಗ್ತೀರಿ, ಆ ಪೂಜೆಯ ನಂತರ ನಿಮಗೊಂದೇನು ಸುಖ ಸಂತೋಷ ನೆಮ್ಮದಿ ಸಿಗುವುದಿದೆ, ಅದೂ ಕೂಡ ವಿಧಿಯ ಒಂದು ಭಾಗವೇ ಆಗಿರುತ್ತೆ. ದೇವರು ನಮಗೇನು ಕೊಡಬೇಕು ಅದು ಕೊಟ್ಟೆ ಕೊಡ್ತಾನೆ ಅಂತ ಸುಮ್ಮ ಕೂತ್ಕೊಳ್ಳೋದಲ್ಲ. ಮನುಷ್ಯ ಪ್ರಯತ್ನ ಏನಿದೆಯೋ ದೈವದ ಫಲ ಕೂಡ ಹಾಗೇ ಇರುತ್ತೆ ಅಂತ.
ಹಾಗಾಗಿ ಇಲ್ಲಿ ಇನ್ನೊಬ್ಬರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡ. ನಾವು ಎಷ್ಟೇ ಸ್ಕಿಲ್ಫುಲ್ ಪರ್ಸನ್ಗಳಾದರೂ, ಎಷ್ಟೇ ಕೌಶಲ್ಯವಂತ ಎಕ್ಸ್ಪರ್ಟೈಸ್ಗಳಾದರೂ ಕೆಲವೊಮ್ಮೆ ಜಾಬ್ ಸಿಗುವುದಿಲ್ಲ. ಇನ್ನು ಕೆಲವೊಮ್ಮೆ ನಮಗಿಂತ ಇನ್ನು ಸ್ಕಿಲ್ಲಲ್ಲಿ ಕಡಿಮೆ ಇರೋವನಿಗೆ ಒಳ್ಳೆ ಜಾಬ್ ಸಿಕ್ಬಿಡುತ್ತೆ. ಅದಕ್ಕೆ ಯದೃಚ್ಛಲಾಭ ಸಂತುಷ್ಟ, ನಮಗೇನು ಸಿಗುತ್ತೋ ಅದರಲ್ಲಿ ನಾವು ಸಂತುಷ್ಟರಾಗಬೇಕು. ಅಯ್ಯೋ, ನಾವು ಅವನಿಗಿಂತ ಸ್ಕಿಲ್ಫುಲ್ ಆಗಿದ್ದೀವಿ, ಅವನಿಗಿಂತ ನಾವು ಕೌಶಲ್ಯರು, ಅನ್ನೋ ಸ್ಕಿಲ್ ನನಗೆ ಜಾಸ್ತಿ ಇದೆ, ನನಗೆ ಸಿಗಲಿಲ್ವಲ್ಲ. ಅದು ಹಾಗೆ ಕೆಲವೊಬ್ಬರೇ ಅನ್ನು ಹಲ್ಲಿದ್ರೆ ಕಡಲೆ ಇರಲ್ಲ, ಕಡಲೆ ಇದ್ರೆ ಹಲ್ಲಿರಲ್ಲ ಅನ್ನೋ ಹಾಗೆ ಇಲ್ಲಿ ನಮ್ಮ ಪಾಲಿಗೆ ಏನು ಬಂತು ಅದನ್ನು ನಾವು ಸ್ವೀಕರಿಸಬೇಕು. ಧ್ಯಾನದ ಬಗ್ಗೆ ಮಾತಾಡ್ತಿದ್ದು ನೋಡಿ, ಧ್ಯಾನದಲ್ಲಿ ಏಕಾಗ್ರತೆ ಪಡೆಯಲು ಆಗದೆ ಇನ್ನೇನೇನೋ ಕಾಣಿಸ್ತಾ ಇರಬೇಕಾದ್ರೆ ಆ ಏನು ಕಾಣಿಸ್ತಾ ಇದೆಯೋ ಅದರಲ್ಲೇ ಭಗವಂತನ ಕಾಣು ಅಂತ. ಈಗ ಧ್ಯಾನ ಮಾಡೋ ಮನಸ್ಥಿತಿಗಳು ಏನಿರ್ತಾವೆ ಸಾಮಾನ್ಯವಾಗಿ ಆರಂಭದಲ್ಲಿ ಧ್ಯಾನ ಮಾಡೋ ಕೂತ್ಕೊಂಡಾಗ? ಅಯ್ಯೋ, ಗುರುಗಳು ಹೇಳ್ತಾ ಇದ್ರು ನಾನು ದೇವರಲ್ಲಿ ಮಾತ್ರ ಗಮನ ಇಡಬೇಕು, ಬೇರೆ ಏನೇನೋ ಆಲೋಚನೆ ಬಂದರೆ ಅಯ್ಯೋ ಯಾವ ಮಟ್ಟಿಗೆ ಅಂದರೆ ಎದ್ದು ಓಡೋಗ್ಬಿಡೋಣ ಅನಿಸುತ್ತೆ. ಆ ಮಟ್ಟಿಗೆ ಮನಸ್ಸು ಗೊಂದಲ, ಏನೋ ಆತಂಕ, ಏನೋ ಗೊಂದಲದ ಮನಸ್ಥಿತಿ ಇವೆಲ್ಲ ಸೇರಿಕೊಂಡು ಅಯ್ಯೋ ಧ್ಯಾನ ಮಾಡಲಿಕ್ಕೆ ಆಗುತ್ತಿಲ್ಲ ಅಂತ ಧ್ಯಾನ ಬಿಟ್ಟವರಿದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ನೀವು ಏನಂದುಕೊಂಡು ಧ್ಯಾನ ಕೂತ್ರಿ, ಅಯ್ಯೋ ಒಂದೇನು ಏಕಾಗ್ರತೆ ಬರಬೇಕು, ಅಥವಾ ನನ್ನ ಮನಸ್ಸನ್ನು ಪರಮಾತ್ಮನಲ್ಲಿ ಲೀನಗೊಳಿಸಬೇಕು, ಅಯ್ಯೋ ನಾನು ಈ ಜಗತ್ತನ್ನು ತೊರೆದು ಆ ಅಂತರಂಗದಲ್ಲಿ ನನ್ನ ಒಳಗಡೆ ನಾನು ಇಳಿಬೇಕು, ನಾನು ಯಾರು, ನಾನು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ, ಏನು ಪಡ್ಕೊಳ್ಳೋದಕ್ಕೆ ನನ್ನ ಈ ಪ್ರಯತ್ನ, ಹೀಗೆ ನನ್ನ ಒಳಗಡೆ ನಾನು ಇಳಿದು ನನ್ನ ಶಕ್ತಿಯನ್ನು ನಾನೇ ಅರಿತುಕೊಂಡು ಹೀಗೆಲ್ಲ ಮಾಡಬೇಕು ಅಂತ ಇರುತ್ತೆ. ಆದರೆ ಮೊದಲು ಏನಾಗ್ಬಿಡುತ್ತೆ, ಏನೇನೋ ತಲೆಗೆ ಬರ್ತವೆ. ಆಗ ಅದರಲ್ಲೇ ನೀನು ಪರಮಾತ್ಮನನ್ನು ಕಾಣಬೇಕು. ನೀವು ಧ್ಯಾನಕ್ಕೆ ಕೂತಾಗ ಯಾರೋ ನಿಮ್ಗೆ ಅವಮಾನ ಮಾಡಿಬಿಟ್ಟಿದ್ದು ನೆನಪಿಗೆ ಬಂದ್ಬಿಡುತ್ತೆ, ಅಥವಾ ನೀವು ಯಾರಿಗೋ ಬೈದಿದ್ದು ನೆನಪಿಗೆ ಬಂದ್ಬಿಡುತ್ತೆ. ಅದೇ ಅದನ್ನೇ ಚಿಂತನೆ ಮಾಡಿ, ಹೆಂಗೆ ಅಯ್ಯೋ ಅವನು ನನಗೆ ಅವಮಾನ ಮಾಡಲಿಲ್ಲ, ಅವನ ಸಹವಾಸ ಮಾಡಿದ ನನ್ನ ತಪ್ಪು, ಭಗವಂತ ಕೆಟ್ಟವರ ಸಹವಾಸ ಮಾಡಿದ್ದರಿಂದ ನನಗೆ ಅವರಿಂದ ಆ ರೀತಿ ಅವಮಾನ ಮಾಡಿಸಿದ, ಯಾಕೆ ಅದರಿಂದ ಈಗಲಾದರೂ ದೂರ ಇರಲಿ ಅಂತ. ಹೀಗೆ ಆ ಅವಮಾನಗಳನ್ನು ಧ್ಯಾನಸ್ಥರಾಗಲಿಕ್ಕೇನೇನು ಆಹಾರ ಬೇಕೋ ಆ ಆಹಾರವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು. ಬರ್ತವೆ, ಯಾರೋ ಬೈದಿದ್ದು ನೆನಪಿಗೆ ಬರುತ್ತೆ, ಏಥೋ ಏನಪ್ಪ ಏಕಾಗ್ರತೆ ಬರ್ತಿಲ್ಲ ಅಂತ ನಿಮಗೆ ನೀವೇ ಬೈಕೊಳ್ಳೋಕೆ ಶುರು ಮಾಡ್ತೀರಿ, ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ನಿಮ್ಮ ಬಗ್ಗೆನೇ ಕೀಳಿರಿಮೆ ಬರುತ್ತೆ. ಏನಾದರೂ ಬರಲಿ, ಅದನ್ನೆಲ್ಲ ಪರಮಾತ್ಮನಿಗೆ ಅರ್ಪಿಸಿ ಬಿಡಬೇಕು. ಆಗ ಧ್ಯಾನದಲ್ಲಿ ಏಕಾಗ್ರತೆ ಕಾಣಿಸ್ಕೊಳ್ಳುತ್ತೆ. ಹೌದಲ್ಲ, ಏಕಾಗ್ರತೆ ಬಂತು ಅಂದಾಗ ಭ್ರಮೆಗೊಳಗಾಗಬೇಡ, ಓ ನನಗೆ ಸಿದ್ಧಿಸಿಬಿಡ್ತು ಧ್ಯಾನ ಅಂತ. ಸಿದ್ಧಿಯ ಸಿದ್ಧಿಗಳು ನಮ್ಮ ಕೈಲಿಲ್ಲ. ಸಿದ್ಧಿಯ ಸಿದ್ಧಿ ಅನ್ನೋದು ಕೇವಲ ಒಂದು ಮೆಟ್ಟಿಲು. ಸಾಮಾಜಿಕ ಅಂದರೆ ಮಾನಸಿಕ ಸಮತೋಲನ ಜೀವನದಲ್ಲಿ ಅತಿ ಮುಖ್ಯ. ಇಂತಹ ಸ್ಥಿತಿಯಲ್ಲಿ ಕರ್ಮ ಎಂದೂ ಬಂಧನವಾಗುವುದಿಲ್ಲ ಅಂತ. ಅಂದರೆ ನಾನು ಪೂಜೆ ಮಾಡಿಸಿದೆ, ನಾನೇನೋ ಮಾಡಿಸಿದೆ ಅನ್ನೋ ಭಾವನೆ ಬಂದಾಗ ಆ ಪೂಜೆ ವ್ಯರ್ಥವಾಗುತ್ತೆ. ಭಗವಂತ ಮಾಡಿಸಿಕೊಂಡ ಅಂತ, ಯಾರ್ಯಾರ ಮೂಲಕ ಏನೇನು ಮಾಡಿಸಿಕೊಳ್ಬೇಕು ಅವನು ಮಾಡಿಸಿಕೊಳ್ತಾನೆ ಅಂತ. ನಾನು ಆ ನಿಟ್ಟಿನಲ್ಲಿ ಒಂದು ಆಯುಧ ಅಷ್ಟೇ, ಒಂದು ಟೂಲ್, ನನ್ನನ್ನು ಬಳಸಿಕೊಂಡಿದ್ದಾನೆ ಅಥವಾ ನನ್ನ ಮೂಲಕ ಆ ಪೂಜೆಯನ್ನು ಮಾಡಿಸಿಕೊಂಡಿದ್ದಾನೆ ಅಷ್ಟೆ. ಸರಿ, ಆ ಪೂಜೆಗೆ ತಂದ ಹೂ ಯಾರ್ದು? ಅವು ನಾನು ತಂದಿದ್ದು. ಇಲ್ಲ ಇಲ್ಲ, ನೀನು ತಂದಿದ್ದು ಸರಿ, ಎಲ್ಲಿತ್ತು? ಮಾರ್ಕೆಟಲ್ಲಿತ್ತು. ಅವ್ರಿಗೆಲ್ಲಿಂದ ಬಂತು? ಯಾರೋ ರೈತರು ಬೆಳೆದಿದ್ರು. ಅವರೆಲ್ಲಿಂದ ಬೆಳೆದರು? ಭೂಮಿಯಿಂದ ಬೆಳೆದಿದ್ರು. ಮತ್ತೆ ಯಾರ್ದದು? ಮತ್ತು ಭಗವಂತಂದೇ. ನಾವು ಏನೇನು ತಂದು ಅಂತ ಇದ್ದೀವಿ ಅದು ಯಾವುದೂ ನಮ್ಮದಲ್ಲ. ಹೂ ಅವನದು, ಪೂಜಾರಿ ಅವನ ಕಡೆಯವನು, ಅಥವಾ ಅಲ್ಲಿ ಬಳಸುವಂತಹ ಎಲ್ಲ ವಸ್ತುಗಳು ಭಗವಂತನಿಂದ, ಈ ಪಂಚಭೂತಗಳಿಂದ ಆದದ್ದೇ. ಎಲ್ಲವೂ ಅವನದನ್ನೇ ತಗೊಂಡು ಅವನಿಗೆ ಸಿಂಗರಿಸಿ ಅವನಿಗೆ ಬಿಡೋದು, ಅದೇ ಪೂಜೆ. ಮತ್ತು ಇಲ್ಲಿ ನಮ್ಮದೇನು, ಭಕ್ತಿ ಮಾತ್ರ ನಮ್ಮದು. ನಾನು ಭಗವಂತನನ್ನು ಪೂಜಿಸಬೇಕು ಅನ್ನುವ ಆ ಸಂಕಲ್ಪ ಮಾತ್ರ ನನ್ನದು. ಇಕ್ಕಿದ್ದೆಲ್ಲ ಅವಂದೇ. ಏನೋ ಒಂಚೂರು ದುಡ್ಡು ಖರ್ಚು ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಎಲ್ಲವನ್ನೂ ತಂದ್ವಿ. ಮತ್ತು ಎಲ್ಲವನ್ನು ಎಲ್ಲಿಂದ ಅಂದರೆ ಮಣ್ಣಿಂದಲೇ ಬಂತು, ಅದನ್ನು ದೇವರಿಗೆ ಇಟ್ಟು ಅಲಂಕಾರ ಮಾಡಿದು, ಮತ್ತೆ ಮಣ್ಣಿಗೆ ಹೋಯಿತು. ಹೌದಲ್ಲ, ಎಲ್ಲ ಅಷ್ಟೇ. ಇವತ್ತಲ್ಲ ನಾಳೆ ಅದು ಮಣ್ಣಿಗೆ ಹೋಗುವುದೇ. ಆ ನಿಟ್ಟಿನಲ್ಲಿ ನಾವೇನು ಮಾಡಿಲ್ಲಪ್ಪ ಅನ್ನೋ ಭಾವನೆಯಲ್ಲಿದ್ದಾಗ ನಿಮ್ಮ ಚಿಕ್ಕ ಚಿಕ್ಕ ಕರ್ಮಗಳು ಕೂಡ ನಿಮ್ಮನ್ನು ಭಗವಂತನೆಡೆ ಕರ್ಕೊಂಡು ಹೋಗ್ತವೆ. ಅದನ್ನು ನಿಷ್ಕಾಮ ಕರ್ಮ ಅಂತ ಕರೀತೀವಿ.
ಇನ್ನು 23ನೇ ಶ್ಲೋಕಕ್ಕೆ ಬಂದಾಗ ಗತ ಸಂಗಸ್ಯ ಮುಕ್ತಸ್ಯ ಜ್ಞಾನ ಅವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವೀಲಿಯತೆ. ಫಲದ ನಂಟನ್ನು ತೊರೆದು ಅಂದರೆ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ದೇಹಾಭಿಮಾನವನ್ನು ತೊರೆದು ಫಲದ ನಂಟನ್ನು ತೊರೆದು ಭಗವಂತನ ಅರಿವಿನಲ್ಲೇ ಬಗೆಯನ್ನು ನೆಟ್ಟು ಅಂದರೆ ಗಮನವನ್ನು ಇಟ್ಟು ಪೂಜೆ ಮಾಡುವವನ ಎಲ್ಲ ಕರ್ಮಗಳು ಲಯಗೊಳ್ಳುತ್ತವೆ. ಪೂಜೆ ಹೇಗಿರಬೇಕು? ಫಲದ ನಂಟು ತೊರಿಬೇಕು. ನಾನು ಗಂಟೆ ಇಟ್ಕೊಂಡು ಗಂದ್ಕಡ್ಡಿ ಇಟ್ಕೊಂಡು ಪೂಜೆ ಮಾಡ್ತಾಯಿನಿ, ಅಯ್ಯೋ ದೇವರೇ ನನಗೆ ಅದನ್ನು ಕೊಡು ಇದನ್ನು ಕೊಡು ಏನೂ ಕೇಳಬಾರ್ದು. ಪೂಜೆ ಮಾಡುವ ಶಕ್ತಿ ಕೊಟ್ಟಿದ್ದೀಯಲ್ಲಪ್ಪ ಅದೇ ದೊಡ್ಡದು. ಫಲ ಇರಬಾರ್ದು, ನನಗೆ ಅದು ಸಿಗಬೇಕು ಇದು ಸಿಗಬೇಕು ಅದಾಗಬೇಕು ಇದಾಗಬೇಕು ಅದಕ್ಕೆ ನಾನು ನಿನಗೆ ಪೂಜೆ ಮಾಡ್ತೀನಿ, ಅದು ಪೂಜೆ ಅಲ್ಲ. ಪೂಜೆ ಮಾಡಬೇಕಾದ್ರೆ ಹೆಂಗಿರಬೇಕು? ಯಜ್ಞ ಅಂದರೆ ಯಜ್ಞಾಯ ಆಚರತಃ, ಯಜ್ಞವನ್ನು ಆಚರಣೆ ಅಂದರೆ ಪೂಜೆ ಆಗಿರ್ಬೋದು, ಯಜ್ಞ ಯಾಗಾದಿಗಳು ಅಥವಾ ಯಾವುದೇ ಪೂಜೆಗಳಾಗಿರ್ಬೋದು. ದೇಹಾಭಿಮಾನವನ್ನು ತೊರಿಬೇಕು. ನಾನು ಮಾಡ್ತಾ ಇದ್ದೀನಿ ಅನ್ನೋ ಇಂಡಿವಿಜುವಲ್ನೆಸ್ ಅಥವಾ ನಾನು ಅನ್ನೋ ಪ್ರಜ್ಞೆಯನ್ನು ಅಲ್ಲಿ ತೊರಿಬೇಕು. ಓ ನನ್ನಿಂದ ಆಗ್ತಾ ಇದೆ ಇಲ್ಲ, ಫಲದ ನಂಟನ್ನು ತೊರಿಬೇಕು. ನಾನು ಸುಮ್ಮನೆ ಈಗ ಕವಿತಾ ಅವ್ರ ಮಗ ಹೇಳಿದ್ರು ನಾನು ಇಂಟರ್ನ್ಶಿಪ್ಗೆ ಹೋಗ್ತಾ ಆ ಕಾಯಕವನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕಂದ್ರೆ ಜಾಬ್ ಗಮನದಲ್ಲಿಟ್ಟುಕೊಂಡು ಮಾಡಿದ್ರೆ ಬಹುಶಃ ನನಗೆ ಅಲ್ಲಿ ಸ್ವಾರ್ಥ ಬರುತ್ತೆ. ನನಗಿದೊಂದು ಅವಕಾಶ ಸಿಕ್ಕಿದೆ, ಎಷ್ಟು ಜನ ಸಿಗ್ಲಿಕ್ಕೆ ಸಾಧ್ಯ? ನನಗಿದೊಂದು ಅವಕಾಶ, ಅದ್ಭುತವಾಗಿ ಮಾಡ್ತೀನಿ. ಜಾಬ್ ಇವಾಗ ಅಲ್ಲಿದ್ರೆ ನಾಳೆ ಸಿಕ್ಕೇ ಸಿಗುತ್ತೆ. ಆದರೆ ಈ ಅನುಭವ ಇದೆಯಲ್ಲ, ಆ ಟ್ರೈನಿಂಗ್ ಅನ್ನೋದೇ ಒಂದು ಅನುಭವ. ಅದು ಎಷ್ಟು ಜನಕ್ಕೆ ಸಿಗ್ಲಿಕ್ಕೆ ಸಾಧ್ಯ? ನನಗೆ ಸಿಕ್ಕಿದೆ, ನಾನು ಅದನ್ನು ಇಂಟರ್ನ್ಶಿಪ್ ಅಲ್ಲ ಜಾಬ್ ಅಂದುಕೊಂಡೇ ಮಾಡ್ತೀನಿ ನಾನು ಅಂತ. ಹಾಗೆಯೇ ದೇಹಾಭಿಮಾನವನ್ನು ತೊರೆದು ಫಲದ ನಂಟನ್ನು ತೊರೆದು ಭಗವಂತನ ಅರಿವಿನಲ್ಲೇ ಬಗೆ ನೆಟ್ಟು ಕೃಷ್ಣ ಕೇವಲ ಇದು ನೀನು ನನಗೆ ವಹಿಸಿರುವ ಜವಾಬ್ದಾರಿ ಕಣೆಯ, ನಾನಿದನ್ನು ಅದ್ಭುತವಾಗಿ ಮಾಡ್ತೀನಿ, ನನಗೆ ಇದರಿಂದ ಏನೂ ಬೇಡ ಅಂದುಕೊಂಡು ಮಾಡಿ, ಭಗವಂತ ನಿಮಗೆಲ್ಲ ಕೊಡ್ತಾನೆ. ಏನೂ ಬೇಡ ಅಂದವರಿಗೆ ಭಗವಂತ ಎಲ್ಲ ಕೊಡ್ತಾನೆ, ಎಲ್ಲ ಬೇಕು ಅಂದವ್ರಿಗೂ ಕೊಡ್ತಾನೆ, ಆದರೆ ಬೇಗ ಕಿತ್ಕೊಂಡ್ಬಿಡ್ತಾನೆ. ಯಾಕಂದರೆ ಏನೂ ಬೇಡ ಕಣಪ್ಪ ಅಂತ ಇದ್ದವನಿಗೆಲ್ಲ ಬಂದರೆ ಅವನೇನು ಅದ್ರ ಬಗ್ಗೆ ಅಹಂಕಾರ ಒಳಗಾಗುವುದಿಲ್ಲ, ಯಾಕಂದರೆ ಅವನು ಮೂಲಭೂತವಾಗಿ ಏನೂ ಬೇಡ ಅಂದವನಿದ್ದ. ಆದರೆ ಏನೂ ಬೇಕು ಅಂತಲೇ ಕೇಳ ಪಡ್ಕೊಂಡನಲ್ಲ, ಬಂದಾದ ಮೇಲೆ ಬಹಳ ಬದಲಾಗ್ಬಿಡ್ತಾನೆ. ಮತ್ತು ಅವನ ಚಂಚಲತೆ ಶುರುವಾಗುತ್ತೆ, ಅಲ್ಲಿಂದ ಅವನಿಗೆ ಅದನ್ನು ಉಳಿಸ್ಕೊಳ್ಳೋದಿಕ್ಕೆ ಕಷ್ಟವಾಗುತ್ತೆ ಅಲ್ವಾ. ಅಂದರೆ ಈ ಮೇಲಿನ ಶ್ಲೋಕ ನಮಗೆ ಏನು ಹೇಳ್ತಾ ಇದೆ ಅಂದರೆ ಫಲದ ಬಗ್ಗೆ ಅತಿಯಾದ ಆಸೆ ಇಟ್ಟುಕೊಳ್ಬೇಡಪ್ಪ, ಅತಿಯಾದ ನಿರೀಕ್ಷೆ ಬೇಡ. ಕರ್ತವ್ಯ ನಿಷ್ಠೆ, ನಿಮಗೆ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು. ದೇಹಾಭಿಮಾನ, ಪರಿವಾರದ ಅಭಿಮಾನ ಇವೆಲ್ಲವನ್ನು ತೊರೆದು ನಿರ್ಲಿಪ್ತವಾಗಿ ಬದುಕುವುದನ್ನು ಕಲಿ. ಮನಸ್ಸನ್ನು ಜ್ಞಾನ ಸ್ವರೂಪನಾದ ಭಗವಂತ, ಆ ಭಗವಂತನಲ್ಲಿ ನೆಲೆಗೊಳಿಸು. ಹೀಗೆ ಬದುಕಿದಾಗ ನಾವು ಮಾಡುವ ಕರ್ಮವೆಲ್ಲವೂ ಯಜ್ಞವಾಗಿ ಯಜ್ಞನಾಮಕ ಭಗವಂತನನ್ನು ಸೇರುತ್ತೆ, ಹಾಗೂ ಜ್ಞಾನದ ಬೆಂಕಿಯಲ್ಲಿ ಕರ್ಮದ ಕೊಳೆ ಸುಟ್ಟು ಹೋಗುತ್ತೆ. ಜ್ಞಾನದ ಬೆಂಕಿ, ಜ್ಞಾನ ಅಂದ್ರೇನು, ಇವನ್ನೆಲ್ಲ ತಿಳ್ಕೊಳ್ಳೋದು ಅಂತಲ್ಲ. ನಾನು ಯಾವುದೇ ಕರ್ತವ್ಯವನ್ನು ಮಾಡಬೇಕಾದರೆ ಅಲ್ಲಿ ಫಲದ ಅಭಿಮಾನವಿಲ್ಲ ಅಥವಾ ಫಲದ ಆಸೆ ಇಲ್ಲ. ಏನನ್ನಾದರೂ ಮಾಡುವ ಮೊದಲು ತಿಳಿದು ಮಾಡು ಅಲ್ವಾ. ಕಲಿಕೆಗೆ ಮೂರು ಹಂತಗಳು, ನಾನು ಮೊದಲಿನಿಂದ ಹೇಳ್ತಾ ಬರ್ತಾ ಇದ್ದೀನಿ. ಮೊದಲು ಕಲಿ, ಲರ್ನ್ ಇಟ್ ಆ್ಯಂಡ್ ಬಿಲೀವ್ ಇಟ್, ನಂಬು ಆ್ಯಂಡ್ ಡೂ ಇಟ್. ಕಲಿಬೇಕು, ಆಮೇಲೆ ನಮ್ಮ ಕಲಿಕೆ ಆಳವಾದಾಗ ನಮಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ. ಕಲಿ, ನಂಬು, ಮಾಡು. ಹೌದಲ್ಲ, ಈಗ ಸತ್ಯನಾರಾಯಣ ಪೂಜೆಗೆ ಬರತಕ್ಕಂಥ ಒಬ್ಬ ಅರ್ಚಕ ಅಥವಾ ಒಬ್ಬ ಪುರೋಹಿತ ಅಥವಾ ಒಬ್ಬ ಬ್ರಾಹ್ಮಣ ಕೂಡ ಮೊದಲು ಪೂಜೆ ಹೆಂಗೆ, ಅದರ ವಿಧಿವಿಧಾನಗಳೇನು, ಅಲ್ಲಿ ಯಾವ ಕಥೆಗಳನ್ನು ಬಂದಿರುವಂತಹ ನೆರೆದಿರ್ತಕ್ಕಂಥ ಜನರಿಗೆ ಭಗವಂತನ ಯಾವ ಕಥೆಗಳನ್ನು ವಿಸ್ತಾರವಾಗಿ ಹೇಳಬೇಕು, ಹೀಗೆ ಆತ ಮೊದಲು ಅದನ್ನು ಕಲ್ತಿರಬೇಕು. ಅದು ವಿಧಿವಿಧಾನ ಇದೆ, ಎಲ್ಲದಕ್ಕೂ ಒಂದು ರೀತಿ ನೀತಿಯಿಂದ ಇದೆ. ಅದನ್ನು ಕಲಿಬೇಕು. ಓಕೆ, ಈಗ ನನಗೆ ಬರುತ್ತೆ ಅನ್ನೋದ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆಗ ನಂಬಬೇಕು. ಓಹ್, ನಾನು ಮಾಡಬಲ್ಲೆ, ನಾನೊಂದು ಪೂಜೆಯನ್ನು ನೆರವೇರಿಸಬಲ್ಲೆ. ಆನಂತರ ಅದನ್ನು ಮಾಡಬೇಕು. ಯಾವುದಾದ್ರೂ ಅಷ್ಟೇ, ಈಗ ನಾನಾದರೂ ಅಷ್ಟೇ, ಭಗವದ್ಗೀತೆ ಮಧ್ಯೆ ಅಧ್ಯಯನ ಮೊದಲು ನಾನು ಮಾಡಬೇಕು.
ಓಕೆ ನಾನು ಈಗ ಇನ್ನೊಬ್ಬರಿಗೆ ಹೇಳಬಲ್ಲೆ ಅಂತ ಅನಿಸಿದಾಗ ನಂಬಬೇಕು, ಆನಂತರ ನಾನು ಹೇಳಬೇಕು. ಹಾಗೆ ಪ್ರತಿಯೊಂದು ಕೆಲಸವೂ ಅಷ್ಟೇ. ಈಗ ಅಡುಗೆ ಮಾಡೋಕ್ಕೆ ಹೋಗ್ತಾರೆ ಹೆಣ್ಮಕ್ಳು, ಆಗಿನ ಮದುವೆ ಆಗಿರ್ತಾರೆ, ಆಕೆ ಲರ್ನ್ ಇಟ್ ಇಲ್ಲ, ಕಲಿತೇ ಇಲ್ಲ, ಏನು ಬಿಲೀವ್ ಇಟ್, ಕಲ್ತಿಲ್ಲ ಅಂದ್ರೆ ನಂಬೋದು ಹೆಂಗೆ ಬಂತು? ಕಲ್ತಿಲ್ಲ ನಂಬಿಲ್ಲ ಮತ್ತು ಮಾಡೋಕ್ಕೆ ಮಾತ್ರ ಹೋದ್ರೆ ಅದು ಅಡುಗೆ ಆಗುತ್ತಾ? ಅಯ್ಯೋ ದೇವ್ರಿ, ತಿಂದವ್ರ ಕತೆ ಏನಾಗಬೇಕು ಅಂತ. ಕಲ್ತಿಲ್ಲ, ನಂಬಿಕೆ ಇಲ್ಲ, ಆದರೂ ಅತ್ತೆಯ ಒತ್ತಡಕ್ಕೆ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡು ರುಂದ್ಕೊಳ್ಳಿ ಒಂದು ಸೊಸೆ, ಏನಾಗಬೇಕು ಆ ಮನೆಯವ್ರ ಕತೆ ಅಲ್ವಾ? ಯಾವುದೇ ಆದರೂ ಅಷ್ಟೇ, ಮೊದಲು ಕಲಿಬೇಕು, ನಂಬಬೇಕು, ಆಮೇಲೆ ಮಾಡಬೇಕು. ಇನ್ನು 24ನೇ ಶ್ಲೋಕಕ್ಕೆ ಬಂದಾಗ ಈ ಶ್ಲೋಕ ಬಹಳ ಮುಖ್ಯವಾದ ಒಂದು ಜ್ಞಾನವನ್ನು ನಮಗೆ ತಿಳಿಸಿಕೊಡುತ್ತೆ. ಬ್ರಹ್ಮ ಅರ್ಪಣಂ ಬ್ರಹ್ಮ ಅವಿಹಿ ಬ್ರಹ್ಮ ಅಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಏವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ನೋಡಿ, ಇಲ್ಲಿ ಅಭಿಮಾನ ತ್ಯಾಗದಿಂದ ಜ್ಞಾನದ ಸ್ಥಿತಿಯಲ್ಲಿ ಕರ್ಮ ಮಾಡಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಉತ್ತರ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ. ಅಭಿಮಾನ ತ್ಯಾಗ ಅಂದರೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನ. ಅಭಿಮಾನ ಹೋಗಿ ಇನ್ನೊಮ್ಮೆ ದುರಾಭಿಮಾನ ಆಗಿಬಿಡುತ್ತೆ. ಏ ರೀ, ನಾನು ಇಲ್ಲದೆ ಹೋದ್ರೆ ಅದು ಆಗ್ತಾನೇ ಇರಲಿಲ್ಲ ರೀ, ನಾನು ಮಾಡಿದ್ದು. ನೋಡಿ, ಇಡೀ ಭಗವದ್ಗೀತೆ ಈ ನಾನು ಮಾಡಿದೆ ಅನ್ನೋದನ್ನು ಬಿಡು ಅಂತ ಯಾಕೆ ಹೇಳ್ತಾ ಇದೆ? ಗಮನವಿಟ್ಟು ನೋಡಿ, ಇಲ್ಲಿ ಯಾವುದೂ ನಮ್ಮದಿಲ್ಲ. ನಾವು ಬಳಸೋ ವಸ್ತು ನಮ್ಮದಲ್ಲ, ಈ ದೇಹ ನಮ್ಮದಲ್ಲ, ಇದು ಯಾವುದೂ ನಮ್ಮದಲ್ಲ, ಮತ್ತು ನಾನು ಮಾಡಿದೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಆ ಅಹಂಕಾರ ಬಂದರೆ ನರಕದ ಬಾಗಿಲು ತೆಗೆಯುತ್ತೆ, ಅದು ಬರಬಾರದು. ಕೃಷ್ಣ ಅದನ್ನು ಒತ್ತಿ ಒತ್ತಿ ಹೇಳ್ತಿದ್ದಾನೆ. ನೋಡಿ, ಇಲ್ಲಿ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ, ಇಲ್ಲಿ ಅರ್ಪಣ ಅನ್ನೋದನ್ನು ಈ ರೀತಿ ಅರ್ಥ ಮಾಡಿಕೊಳ್ಬೋದು. ನೋಡಿ, ನಾವು ಒಂದು ಹವಿಸ್ಸನ್ನು ಅಗ್ನಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ. ಈಗ ಸತ್ಯನಾರಾಯಣ ಪೂಜೆ ಅಥವಾ ಯಜ್ಞಯಾಗಗಳಲ್ಲಿ ಭಾಗವಹಿಸಿರೋರಿಗೆ ಇದರ ಅರಿವಿರುತ್ತೆ. ಹವಿಸ್ಸು ಅಂತ ಅಂದರೆ ಭಗವಂತನಿಗೆ ಅದು ಊಟ. ಅಂದರೆ ಮನುಷ್ಯ ಯಜ್ಞಯಾಗಗಳನ್ನು ಮಾಡಬೇಕು, ಅದರಿಂದ ಬರುವ ಹವಿಸ್ಸು ಅಂದರೆ ಈಗ ಯಜ್ಞದೊಳಗಡೆ ಸೀರೆ ಏನೇನೋ ಹಾಕ್ತಾರೆ, ಏನೇನೋ ರೀತಿಯ ವಿವಿಧ ರೀತಿಯ ದವಸ ಧಾನ್ಯಗಳನ್ನೆಲ್ಲ ಅಗ್ನಿಯೊಳಗಡೆ ಹಾಕ್ತಾರೆ. ಅಂದರೆ ಅದು ಭಗವಂತನಿಗೆ ಊಟ ಅಂತ. ಭಗವಂತನಿಗೆ ಊಟ ಬೇಕಾ? ಅದು ಹಾಗಲ್ಲ. ನಾವು ಭಗವಂತನನ್ನು ಸಂತೃಪ್ತಿಗೊಳಿಸಿದ್ರೆ ಭಗವಂತ ನಮ್ಮ ಕೋರಿಕೆಗಳನ್ನು ಈಡೇರಿಸ್ತಾನೆ ಎನ್ನು ಭಾವ ಅಲ್ಲ. ಏನೇ ಭಗವಂತನಿಗೆ ನೀವು ಕೊಡಬೇಕು ಅಂದರೂ ಅಗ್ನಿಮುಖೇನವಾಗಿಯೇ ಕೊಡಬೇಕು. ಇದು ಅರ್ಪಣೆ. ನೋಡಿ, ಒಬ್ಬ ಹಸಿದವನಿಗೆ ಅನ್ನ ನೀಡುತ್ತೇವೆ, ಇದು ಅರ್ಪಣೆ. ಒಬ್ಬ ಯೋಗ್ಯ ವರನಿಗೆ ಕನ್ಯಾದಾನ ಮಾಡ್ತೀವಿ, ಇದು ಅರ್ಪಣೆ. ಒಬ್ಬ ಹಣದ ಸಮಸ್ಯೆಯಲ್ಲಿದ್ದಾಗ ಆತನಿಗೆ ಸಹಾಯ ಮಾಡ್ತೀವಿ, ಇದು ಅರ್ಪಣೆ. ಇಲ್ಲಿ ಕೊಡುವವನು ಆ ಭಗವಂತ, ತೆಗೆದುಕೊಳ್ಳುವವನ ಒಳಗಿದ್ದು ಸ್ವೀಕರಿಸುವವನು ಭಗವಂತನೇ, ಹೌದಲ್ಲ? ಕೊಡ್ತಾ ಇರೋ ನಾವು ಕೂಡ ಭಗವಂತನ ಸ್ವರೂಪಿಗಳೇ. ಅಂದರೆ ನಮ್ಮಂತರಂಗದಲ್ಲೂ ಭಗವಂತ ಇದ್ದಾನೆ. ಅಯ್ಯೋ, ನಾವು ಯಾರಿಗೂ ಈಗ ಕನ್ಯಾದಾನ ಮಾಡ್ತಾ ಇದ್ದೀವಿ, ಯಾರು ಅಳಿಯ, ಅವನಿಗೆ ನಮ್ಮ ಹೆಣ್ಣನ್ನು ಕೊಡ್ತಾ ಇದ್ದೀವಿ. ಸ್ವೀಕರಿಸುವವನಲ್ಲೂ ಭಗವಂತ ಇದ್ದಾನೆ, ಕೊಡುವವನಲ್ಲೂ ಭಗವಂತ ಇದ್ದಾನೆ, ಮತ್ತು ಇಲ್ಲಿ ಕೊಡೋನು ಅವನೇ, ತಗೊಳ್ಳೋನು ಅವನೇ. ಎಷ್ಟು ಚೆನ್ನಾಗಿರೋ ಮಾತಲ್ವ ಇದು ಅಲ್ವಾ? ಅಂದರೆ ಇಲ್ಲಿ ಕೊಡುವವನು ಆ ಭಗವಂತ, ತೆಗೆದುಕೊಳ್ಳುವವನು ಅಥವಾ ಆ ತೆಗೆದುಕೊಳ್ಳುವವನ ಒಳಗಿದ್ದು ಸ್ವೀಕರಿಸುವವನು ಭಗವಂತನೇ. ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಅಂದರೆ ಹವಿಸ್ಸು ಅಂದರೆ ಕೊಡುವ ವಸ್ತು ಅಂತ, ಅರ್ಪಣ ಅಂದರೆ ಕೊಡುವ ಕ್ರಿಯೆ. ಅರ್ಥ ಆಯ್ತಲ್ಲ? ಹವಿಸ್ಸು ಅಂದರೆ ನೀವು ಯಜ್ಞಯಾಗಾದಿಗಳಲ್ಲಿ ನೋಡಿರ್ತೀರಿ, ಆ ಯಜ್ಞಕುಂಡದೊಳಗಡೆ ನಾನಾ ರೀತಿಯ ವಸ್ತುಗಳನ್ನು ನಾನಾ, ಅಂದರೆ ಅಲ್ಲಿ ಬಟ್ಟೆಯನ್ನು ಕೂಡ ಹಾಕ್ತಾರೆ, ನಾನಾ ರೀತಿಯ ಖಾದ್ಯಗಳು, ನಾನಾ ರೀತಿಯ ಪದಾರ್ಥಗಳನ್ನು ಆ ಹವಿಸ್ಸು ಅಥವಾ ಆ ಯಜ್ಞದೊಳಗಡೆ ಹಾಕ್ತಾರೆ. ಹವಿಸ್ಸು ಅಂದರೆ ಕೊಡುವ ವಸ್ತು, ಏನೇನು ಯಜ್ಞದೊಳಗಡೆ ಆಗ್ತಾ ಇದೀವಲ್ಲ ಅದು ಹವಿಸ್ಸು. ಅರ್ಪಣ ಅಂದರೆ ಕೊಡುವ ಕ್ರಿಯೆ ಅಲ್ವಾ? ಯಾವ ವಸ್ತು ಕೂಡ ಹವಿಸ್ಸಾಗಬಹುದು, ಯಾವುದೇ ವಸ್ತು ಆಗಿರ್ಬೋದು. ದಾನದ ದ್ರವ್ಯ ಹವಿಸ್ಸು, ಯಜ್ಞದಲ್ಲಿ ಅಗ್ನಿಮುಖೇನ ಅರ್ಪಿಸುವ ದ್ರವ್ಯ ಹವಿಸ್ಸು. ನಾವು ಹುಟ್ಟುವಾಗ ಏನನ್ನೂ ತೆಗೆದುಕೊಂಡು ಬಂದಿಲ್ಲ, ಎಲ್ಲವನ್ನು ಈ ಪ್ರಕೃತಿಯಿಂದ ಪಡೆದಿರುವುದು ಅಂದ ಮೇಲೆ ನಾವು ಕೊಡೋ ಹವಿಸ್ಸು ಕೂಡ ಭಗವಂತನ ಅಧೀನ, ಇಲ್ಲಿ ನನ್ನದು ಎನ್ನುವುದು ಹಾಸ್ಯಾಸ್ಪದ ಅಂತ.
ನಾವೇನು ಕೊಡ್ತಿದ್ದೀವೋ ಅದೆಲ್ಲ ನಮಗೆ ಯಾರಿಂದ ಬಂತು? ಅದು ನಮಗೆ ಭಗವಂತನಿಂದಲೇ ಬಂತು. ಭಗವಂತನಿಂದಲೇ ತೆಗೆದುಕೊಂಡು ಭಗವಂತನಿಗೆ ಕೊಡ್ತಾ ಇದ್ದೀವಿ, ಬೇರೇನೂ ಇಲ್ಲ ಅಂತ. ಮತ್ತು ನಂದೇನಿದೆ ಇಲ್ಲಿ? ಆ ಕೊಡುವ ಪದಾರ್ಥವೇ ಹವಿಸ್ಸು, ಕೊಡುವ ಪ್ರಕ್ರಿಯೆಯೇ ಅಲ್ಲಿ ಬರ್ತಕ್ಕಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ಅರ್ಪಣೆ. ಆ ಅಗ್ನಿಮುಖೇನ ಭಗವಂತನಿಗೆ ಅರ್ಪಿಸುವ ಹವಿಸು ಭಗವಂತನಿಗೆ ಊಟದ ರೀತಿಯಲ್ಲಿ. ಅವನು ಸಂತೃಪ್ತನಾದರೆ ನಮಗೆ ನಮ್ಮ ಇಷ್ಟಾರ್ಥಗಳನ್ನು ಆತ ಈಡೇರಿಸ್ತಾನೆ ಅಂತ. ಅಗ್ನಿಮುಖೇನ ನಾವು ದ್ರವ್ಯವನ್ನು ಅರ್ಪಿಸ್ತೇವೆ. ಇಲ್ಲಿ ಅಗ್ನಿ ಎಂದರೆ ಬರೀ ಬೆಂಕಿ ಅಂತ ಅಲ್ಲ. ಸಂಸ್ಕೃತದಲ್ಲಿ ಅಗ್ನಿ ಅಂದರೆ ಅಗ್ನಿಯ ಅಭಿಮಾನಿ, ಅಂದರೆ ಅಗ್ನಿಯ ಅಭಿಮಾನಿ ದೇವತೆ, ಅದು ಚೇತನ. ಈ ಕಾರಣಕ್ಕಾಗಿ ಅಗ್ನಿಯನ್ನು ಸಾಕ್ಷಿಯಾಗಿ ಬಳಸ್ತಾರೆ. ಉದಾಹರಣೆಗೆ ನೋಡಿ, ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗುವುದು ಅಂದರೆ ಬೆಂಕಿ, ಅದು ಕೇವಲ ಬೆಂಕಿ ಅಲ್ಲ, ಅದು ನಮ್ಮ ಆತ್ಮದ ರೂಪಕ. ನಮ್ಮೊಳಗಡೆ ಇರುವ ಚೇತನ ಇದೆಯಲ್ಲ, ಅದರ ವ್ಯಕ್ತ ರೂಪವೇ ಅಗ್ನಿ. ಅದಕ್ಕೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗುವುದು ಅಂದರೆ ಆತ್ಮಸಾಕ್ಷಿಯಾಗಿ ಮದುವೆ ಆಗೋದು ಅಂತ. ಅಲ್ಲಿ ಅಗ್ನಿಯನ್ನು ಉದಾಹರಣೆಗೆ ಅಂದರೆ ಸಾಕ್ಷಿಯಾಗಿ ಬಳಸ್ತಾರೆ. ಬೆಂಕಿ ಕೇವಲ ಅದು ಜಡ, ಅದಕ್ಕೆ ಅದರದೇ ಆದ ಸ್ವಾತಂತ್ರ್ಯ ಇಲ್ಲ, ಬೇಕು ಅಂದಾಗ ಹತ್ಕೊಳ್ಳೋಕ್ಕಾಗಲ್ಲ. ಅದು ಇನ್ನೊಬ್ಬರ ಮುಖೇನ ಹಚ್ಚಬೇಕು, ಆಗ ಮಾತ್ರ ಬೆಂಕಿ ಉರಿಯೋಕೆ ಸಾಧ್ಯ, ಹೌದಲ್ಲ? ಅಥವಾ ಅಲ್ಲಿ ಬೆಂಕಿ ಹತ್ಕೊಳ್ಳೋ ಥರ ಏನೋ ಆಗಬೇಕು, ಇಲ್ಲಾಂದರೆ ಬೆಂಕಿಗೆ ತಾನೇ ಹತ್ಕೊಂಬಿಡಬೇಕು ಅಂದರೆ ಅದಕ್ಕೆ ಆ ಶಕ್ತಿ ಇಲ್ಲ. ಅದಕ್ಕೆ ಅದನ್ನು ಜಡವಸ್ತು ಅಂತ ಕರಿತೀವಿ. ಅಂದರೆ ಜಡವನ್ನು ಸಾಕ್ಷಿಯಾಗಿ ಬಳಸೋಕೆ ಸಾಧ್ಯ ಇಲ್ಲ. ಈ ಅಗ್ನಿದೇವತೆಯ ಒಳಗೆ ತಾರಕ ಶಕ್ತಿಯಾಗಿ ಆ ಭಗವಂತ ಇದ್ದಾನೆ. ಇಲ್ಲಿ ಕೊಡುವುದು, ಕೊಡತಕ್ಕದ್ದು, ಕೊಡುವ ಕ್ರಿಯೆ, ಕೊಡುವ ಸ್ಥಳ ಎಲ್ಲವೂ ಭಗವಂತನ ಅಧೀನ. ನೆನ್ಪಿಟ್ಟುಕೊಳ್ಬೇಕು, ಅಗ್ನಿ ಜಡವಸ್ತು, ಅದಕ್ಕೆ ಜೀವ ಇಲ್ಲ. ಜೀವ ಇಲ್ಲದ ಒಂದು ವಸ್ತುವನ್ನು ಸಾಕ್ಷಿಯಾಗಿ ಮಾಡಿಕೊಳ್ಬೋದಾ? ಇಲ್ಲ. ಆದರೂ ಅಗ್ನಿಯನ್ನು ಮದುವೆ ಸಮಯದಲ್ಲಿ ಅಗ್ನಿ ಸಾಕ್ಷಿಯಾಗಿ, ಯಜ್ಞ ಯಾಗದ ಸಮಯದಲ್ಲಿ ಅಗ್ನಿ ಸಾಕ್ಷಿಯಾಗಿ, ಮತ್ತು ಯಾಕೆ? ಅಗ್ನಿ ಅಂದರೆ ನಮ್ಮ ಚೈತನ್ಯದ ವ್ಯಕ್ತ ರೂಪ ಅಲ್ವಾ? ಹಾಗಾಗಿ ನಾವು ಇಲ್ಲಿ ಆ ಅಗ್ನಿಯನ್ನು ಸಾಕ್ಷಿಯಾಗಿ ಬಳಸ್ತೀವಿ. ಈಗ ಈ ಮುಂಚೆ ಹೇಳಿದಂಗೆ ಕೊಡುವವನು, ಕೊಡುವುದು, ಕೊಡತಕ್ಕದ್ದು, ಕೊಡುವ ಕ್ರಿಯೆ, ಕೊಡುವ ಸ್ಥಳ ಎಲ್ಲವೂ ಭಗವಂತನ ಅಧೀನ. ಎಲ್ಲ ಕ್ರಿಯೆಗಳಲ್ಲೂ ಭಗವಂತನ ಸನ್ನಿಧಾನವಿದೆ. ಕೊಡತಕ್ಕಂಥ ವಸ್ತುವಿನಲ್ಲಿ ಆತನ ಸನ್ನಿಧಾನವಿರೋದ್ರಿಂದ ಅದು ಉಪಯುಕ್ತವಾಗಿರುತ್ತೆ. ಜ್ಞಾನರೂಪನಾದ ಭಗವಂತ ಅಗ್ನಿಯಲ್ಲಿ ಸನ್ನಿಹಿತನಾಗಿ ಭಕ್ತಿರೂಪದ ಆಹುತಿಯನ್ನು ಸ್ವೀಕರಿಸ್ತಾನೆ. ಈ ಅನುಸಂಧಾನದಿಂದ ನಮ್ಮ ಕ್ರಿಯೆ ನಡೆದರೆ, ನಾವು ಭಗವಂತನ ಆರಾಧನೆ ಮಾಡಿದಾಗ ಬ್ರಹ್ಮೈವತೇನ ಗಂತವ್ಯಂ ಅಂದರೆ ಹೋಗಿ ಸೇರುವುದು ಭಗವಂತನನ್ನೇ ಅಂತ. ಅಂದರೆ ಒಟ್ಟಾರೆ ಏನು ಹೇಳ್ತಾ ಇದೆ, ನೀವೊಂದು ಪೂಜೆ ಮಾಡಿಸ್ತಿದ್ದೀರಿ, ಒಂದು ಯಾಗ ಯಜ್ಞವನ್ನು ಮಾಡಿಸ್ತಿದ್ದೀರಿ, ನಿಮಗೆ ಅರಿವಿನಲ್ಲಿರಬೇಕಾಗಿರೋದು ಅಗ್ನಿಮುಖೇನ ನಾನು ಭಗವಂತನಿಗೆ ಏನೇನು ಕೊಡ್ತಾ ಇದ್ದೀನಲ್ಲ, ಅದು ಯಾವುದೂ ನನ್ನದಲ್ಲ. ಅಂದರೆ ಯಜ್ಞವನ್ನು ಮಾಡ್ತಾ ಇರೋ ಜಾಗ, ಯಜ್ಞದಲ್ಲಿ ಆಗ್ತಾ ಇರೋ ವಸ್ತುಗಳು, ಕೊಡುವುದು, ಕೊಡುತ್ತಿರುವುದು, ಕೊಡಬೇಕಿರುವುದು ಎಲ್ಲವೂ ಅವನಿಂದಲೇ ತೆಗೆದುಕೊಂಡು ಅವನಿಗೆ ಕೊಡ್ತಾ ಇದ್ದೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಮ್ಮದು ಏನೂ ಇಲ್ಲ ಅಲ್ಲಿ, ನಮ್ಮದು ಭಕ್ತಿ ಭಾವ ಮಾತ್ರ ಅಲ್ವಾ? ಹಾಗಾಗಿ ಈ ನಿಟ್ಟಿನಲ್ಲಿ ಮಾಡಿದಾಗ ಅಥವಾ ಅಗ್ನಿ ಸಾಕ್ಷಿಯಾಗಿ ಮಾಡಿದಾಗ ನೋಡಿ, ನಾವೆಲ್ಲದಕ್ಕೂ ಅಗ್ನಿಯನ್ನೇ ಬಳಸ್ತೀವಿ. ಮನೆಯಲ್ಲೊಂದು ದೀಪ ಹಚ್ಚುತ್ತೀವಿ, ನಮ್ಮ ಆಹಾರವನ್ನು ಬೇಯಿಸಲಿಕ್ಕೆ ಅಗ್ನಿ, ಭಗವಂತನಿಗೆ ಅರ್ಪಣೆ ಮಾಡಬೇಕು, ಹವಿಸ್ಸನ್ನು ಕೊಡಬೇಕು ಅಂದರೂ ಅಗ್ನಿ, ಮದುವೆ ಆಗಬೇಕಾದರೂ ಅಗ್ನಿ ಸಾಕ್ಷಿ, ಎಲ್ಲದರಲ್ಲೂ ಅಗ್ನಿ. ನೋಡಿ ಆ ಅಗ್ನಿಗೆ ಎಷ್ಟು ಶಕ್ತಿ ಇದೆ. ಒಂದು ಸರಿಯಾಗಿ ಬಳಸಿದರೆ ಆ ಅಗ್ನಿ ನಿಮ್ಮ ಬದುಕನ್ನು ಬೆಚ್ಚಗಿಡಬಲ್ಲದು. ಸ್ವಲ್ಪ ನೀವು ಅದನ್ನು ಬೇರೆ ರೀತಿಯಲ್ಲಿ ತಪ್ಪಾಗಿ ಭಾವಿಸಿದ್ರೆ ಅಥವಾ ಅಗ್ನಿ ಉಗ್ರ ರೂಪ ತಗೊಂಡ್ರೆ, ಬದುಕನ್ನು ಬೆಚ್ಚಗಾಗಿಸುವ ಅಗ್ನಿಯೇ ಬದುಕನ್ನು ಸುಟ್ಟು ಕರಕಲಾಗಿಸಬಲ್ಲದು. ಹಾಗಾಗಿ ಬೆಂಕಿಯ ಜೊತೆ ಆಟ ಬೇಡ, ಬೆಂಕಿಯ ಜೊತೆ ಭಕ್ತಿ ಇರಬೇಕು, ಆದರೆ ಬೆಂಕಿಯ ಜೊತೆ ತಮಾಷೆ ಇರಬಾರದು. ಭಗವಂತನಿಗೆ ಊಟ ಕೊಡುವ ಶಕ್ತಿ ಅಥವಾ ನಮ್ಮದೇನಾದರೂ ಭಗವಂತನಿಗೆ ಕೊಡಬೇಕಂದ್ರೆ ಅದನ್ನು ಅಗ್ನಿಮುಖೇನವೇ ಕೊಡಬೇಕು, ಬೇರೆ ದಾರಿ ಇಲ್ಲ, ಹೌದಿಲ್ಲ? ಯಜ್ಞಯಾಗಾದಿಗಳು ಮಾತ್ರ ಅಂತ ಅಲ್ಲ, ಮನೆಯಲ್ಲಿ ದೀಪ ಹಚ್ಚಿ ಆದಮೇಲೆ ನಾವು ಎಡೆ ಇಡ್ತೀವಿ, ಅಥವಾ ಎಡೆ ಇಡುವ ಸಮಯದಲ್ಲಿ ದೀಪ ಹಚ್ಚಿರ್ತೀವಿ,
ಅಂದ್ರೆ ಅಲ್ಲಿ ಅಗ್ನಿ ಇರಲೇಬೇಕು, ಇಲ್ಲ ಅಂದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡ್ಲಿಕ್ಕಿಲ್ಲ ಅಂತ. ಅಗ್ನಿ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಭಗವಂತ. ಬೆಳಕಿಲ್ಲದ ಬದುಕು ಒಂದು ಬದುಕೆ, ಕತ್ತಲು ಅಂಧಕಾರ. ಹಾಗಾಗಿ ಇಲ್ಲಿ ಬ್ರಹ್ಮಾರ್ಪಣ ಅಂದ್ರೆ ಎಲ್ಲ ಕ್ರಿಯೆಯೂ ಭಗವಂತನಿಗೆ ಅಂದ್ರೆ ಅರ್ಪಣೆ, ಬ್ರಹ್ಮಾರ್ಪಣೆ. ಬ್ರಹ್ಮ ಅಂದ್ರೆ ಭಗವಂತ ಅಂತ. ಪ್ರಪಂಚದಲ್ಲಿರುವ ಎಲ್ಲ ವಸ್ತುವನ್ನು ಸೃಷ್ಟಿಸಿದ್ದು ಆ ಭಗವಂತ. ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರುವುದನ್ನು ನಾವು ಉಪಯೋಗಿಸ್ತಿದ್ದೀವಿ ಅಷ್ಟೇ, ಹೌದಲ್ಲ? ಅಗ್ನಿ ಭಗವಂತನ ಅಧೀನವಾಗಿ ಕಾರ್ಯನಿರ್ವಹಿಸ್ತಾನೆ. ನಾವು ಮಾಡುವ ಕ್ರಿಯೆ ಆ ಭಗವಂತನ ಪ್ರೇರಣೆ. ನಾವು ಮಾಡುವ ಎಲ್ಲ ಕರ್ಮವೂ ಬ್ರಹ್ಮಕರ್ಮ, ಅದು ಭಗವಂತನ ಪೂಜಾರೂಪವಾದ ಕರ್ಮ. ಇದು ಕರ್ಮದ ಬಗ್ಗೆ ನಮಗಿರಬೇಕಾದ ಜ್ಞಾನ. ಏನು, ನಾವು ಮಾಡೋ ಕ್ರಿಯೆ ಇದೆಯಲ್ಲ, ಅದು ಭಗವಂತನ ಪ್ರೇರಣೆ. ಅವನು ಮಾಡಿಸ್ತಿದ್ದಾನೆ, ನಾನು ಮಾಡ್ತಿದ್ದೀನಿ, ಪ್ರೇರಣೆ. ನಾವು ಮಾಡುವ ಎಲ್ಲ ಕರ್ಮವೂ ಬ್ರಹ್ಮಕರ್ಮ, ಎಲ್ಲ ಕೆಲಸ ಕೂಡ ಅದು ಭಗವಂತ ಸಂಕಲ್ಪಿಸಿದ್ದು, ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಈ ಕರ್ಮ ಮಾಡುವ ಮುನ್ನ ನಮಗೆ ಈ ಥರದ ಜ್ಞಾನ ಇದ್ದರೆ ನಾವು ಮಾಡುವ ಕರ್ಮದಲ್ಲಿ ನಮ್ಮ ಸ್ವಾರ್ಥ ಇರಬಾರದು, ಅದು ಭಗವಂತನ ಪೂಜಾರೂಪವಾಗಿರಬೇಕೇ ಹೊರತು ಯಜ್ಞ ಅಂದರೆ ಅಗ್ನಿಮುಖೇನ ಮಾಡುವ ಕ್ರಿಯೆ ಮಾತ್ರವಲ್ಲ, ಅದು ನಮ್ಮ ಬದುಕನ್ನು ಭಗವನ್ಮಯ ಮಾಡಿಕೊಂಡಾಗ ನಮ್ಮ ಜೀವನದ ಎಲ್ಲ ನಡೆಯೂ ಕೂಡ ಯಜ್ಞವಾಗಿ ಬಿಡುತ್ತೆ. ಯಜ್ಞ ಅಂದರೆ ಒಂದು ಆ ಕಡೆ ಈ ಕಡೆ ಇಟ್ಟಿಗೆಗಳ ಗೋಡೆಯನ್ನು ಕಟ್ಟಿ ಮಧ್ಯದಲ್ಲಿ ನಾವು ಪದಾರ್ಥಗಳನ್ನು ಹಾಕುವುದು, ಅದು ಮಾತ್ರ ಯಜ್ಞ ಅಲ್ಲ. ಅಥವಾ ಬೆಂಕಿಯಿಂದ ಮಾಡುವುದು, ಅದು ಮಾತ್ರ ಯಜ್ಞವಲ್ಲ. ಯಜ್ಞ ಅಂದರೆ ನಮ್ಮ ಜೀವನದ ಎಲ್ಲ ನಡೆಯೂ ಕೂಡ ಯಜ್ಞವೇ ಹೌದು. ನಮ್ಮ ಬದುಕು ಭಗವಂತನ